ನಗರಾಭಿವೃದ್ಧಿ ಸಮಿತಿ ವತಿಯಿಂದ ಜಾಕಿರ್ ಹುಸೇನ್ ತಾಳಿಕೋಟಿ ಹಾಗೂ ಎಸ್ಎಂ ಲೋಣಿ ಅವರಿಗೆ ಸತ್ಕಾರ. ಬಾಗಲಕೋಟೆ ಜಿಲ್ಲಾ ಕಾರ್ಯನಿರತ ಸಂಪಾದಕರ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಇಳಕಲ್ ನಗರದ ಜಾಕಿರ್ ಹುಸೇನ್ ತಾಳಿಕೋಟಿ ಅವರಿಗೆ ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಯಾಗಿ ಎಸ್ಐ ಹುದ್ದೆಗೆ ಪದೋನ್ನತಿ ಹೊಂದಿದ್ದ ಎಸ್ಎಂ ಲೋಣಿ ಇವರಿಬ್ಬರಿಗೂ ಇಳಕಲ್ ನಗರಾಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ನಗರಾಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷರಾದ ಸಿಸಿ ಚಂದ್ರಪಟ್ಟಣ, ನಮ್ಮ ಇಳಕಲ್ ನಗರಕ್ಕೆ ಬಾಗಲಕೋಟೆ ಜಿಲ್ಲಾ ಪದಾಧಿಕಾರಿಗಳ ಸಂಘದ ಅಧ್ಯಕ್ಷ ಸ್ಥಾನ ಒಲಿದು ಬಂದಿದ್ದು ನಮಗೆ ಸಂತೋಷದ ಸಂಗತಿ. ಅದು ನಮ್ಮ ಆತ್ಮೀಯ ಬಳಗದ ಸದಸ್ಯರಾದ ಜಾಕಿರ್ ಹುಸೇನ್ ತಾಳಿಕೋಟಿಯವರಿಗೆ ಲಭಿಸಿದ್ದು ಸಂತಸದ ವಿಷಯ ಅಂದರು. ಅಲ್ಲದೆ ಪದೋನ್ನತಿ ಹುದ್ದೆ ಹೊಂದಿದ ಎಸ್ಎಂ ಲೋಣಿಯವರಿಗೂ ಸಹ ಇನ್ನೂ ಉನ್ನತ ಸ್ಥಾನಗಳು ಲಭಿಸಲಿ ಅಂತ ಶುಭ ಹಾರೈಸಿದರು. ಈ ಸರಳ ಕಾರ್ಯಕ್ರಮದಲ್ಲಿ ನಗರಾಭಿವೃದ್ಧಿ ಹೋರಾಟ ಸಮಿತಿಯ ಸದಸ್ಯರು, ಪತ್ರಕರ್ತರು ಉಪಸ್ಥಿತರಿದ್ದರು. ಶಿವಕುಮಾರ ಕೆಂಬಾವಿ ಹಿರೇಮಠ, ಎನ್ಕೆಎಸ್ ಟಿವಿ 4, ಬಾಗಲಕೋಟೆ. ಹೌದು, ಏ ನಮ್ಗೇನು ಬೇಡ, ನೀವು ಮಾಡಿರಿ. ಏ ಹಂಗಿಲ್ಲ, ಅದು ಶಟ್ರು ಕೊಡಲ್ಲ ಅಂತ ಸೂಕ್ಷ್ಮಾಗಿ ನನಗೆ ಹೇಳಿದರು. ಆಯ್ತು, ನನ್ನೊಂದು ಬರ್ಕೋರಿ ಅಂತ ನಾನು ನಿಂಗೆ ಕುಂತಿ. ಅಲ್ಲಿ ಇವ್ರು ಕುಂತಿದ್ದಿಲ್ಲ, ನಿಂತಲ್ಲಿ ಎರಡು ಮಾತು ಹೇಳಿದ್ರೆ ಕುಂತಿ. ಮುಂದೀಗ ಮುಂದೆ ನಾ 5 ಜನ ಆದ್ರು ಒಟ್ಟ, ನನ್ನೊಬ್ಬನ್ನು ಸೇರಿಸಿ. ಅಲ್ಲ, ಇವ್ರು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಭಾವನೆ ಒಳ್ಳೇದಿದ್ರೆ ಭಾಗ್ಯಕ್ಕೇನು ಕಡಿಮೆ. ಹಿರಿಯರಿಲ್ಲಾರ್ದ ಮಠ ಮನಿ ಅಲ್ಲ, ಗುರು ಇಲ್ಲಾರ್ದ ಮಠ ಅಲ್ಲ. ನಾವೆಲ್ಲ ಹಿರಿಯರ ಸಾಕಷ್ಟು ದಟ್ಟ. ಈ ಬಾಬಣ್ಣವ್ರು ಅದಾರ, ಮೊಮ್ಮಕ್ಕಳು ಕಂಡಾರ, ಮಠದ ಬಸವಣ್ಣದನ ಶಿಷ್ಯವ್ರು ಅದಾರ, ನಮ್ಮ ಅರ್ಷಿದ್ದ ಸಾಹೇಬ್ರು ಅದಾರ, ಅಕ್ಕಿ ಶಣಪ್ಪನ ಅದಾರ, ಎಲ್ಲ ರಂಗದೊಳಗೂ ಪರಿಣಿತಿ ಪಡೆದಂಥ ಹಿರಿಯರು. ಹಿಂಗಾಗಿ ಇನ್ನೂ ಅವ್ರಿಗೆ ಈಗ 18 ವಯಸ್ಸಾಗಿ ಅವನ ಕಾಣ್ತಾರ. ಅದಕ್ಕೆ ನಾ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಅಂದ ತಕ್ಷಣ ನಿಮ್ಮನೇ ಅಭಿಪ್ರಾಯ ಹೇಳಂದರು. ಅವ್ರು 4 ಮಂದಿ, ಏ ಇಲ್ಲ ಚೀಟಿ ಹಾಕಿ, ನಾ ಫಸ್ಟ್ ನಾ ಮಾತಾಡಿದೆ ಮಾಡಿದರು. ನಮ್ಮೆಲ್ಲ ನಿರೀಕ್ಷೆ ಅಂತ ಜಾಕಿರ್ ಹುಸೇನ್ ತಾಳಿಬಿಟ್ಟು ಜಿಲ್ಲಾಧ್ಯಕ್ಷ ಆಯ್ಕೆ ಅಂತ. ನಾನು ನಂಬಿಕೆ ಮೇಲೆ ನಿಂತ ಇವತ್ತು ಜಗತ್ತು ಎಲ್ಲ ಡಂಬಾಚಾರಕ್ಕೆ ಜಾತಿ ಪಕ್ಷ ಅವೆಲ್ಲ ನಾಮಕೋಸ್ತ, ನಾವೆಲ್ಲ ಒಂದೇ ತಾಯಿ ಮಕ್ಕಳು, ಯಾರಿಗೆ ಹೆಂಗೆ ಅವಕಾಶ ಸಿಗುತ್ತೆ? ಅದಕ್ಕೆ ನಾನು ಹಿರಿಯರಿಗೆ ಮಾತು, ಎಲ್ಲ ಹಿರಿಯರು ನಿಮ್ಮೆಲ್ಲರೂ ಎಲ್ಲರೂ ವಿನಂತಿ ಮಾಡ್ಕೊತೀನಿ. ಇವತ್ತು ರಾಷ್ಟ್ರೀಯ ಸಂಘಟನೆಗಳು ಲಯನ್ಸು ಮತ್ತು ರೋಟ್ರಿ ಯಾವ ರೀತಿ ಇದಾವೋ, ಪ್ರತಿ ವರ್ಷ ಒಬ್ಬರು ಒಬ್ಬೊಬ್ಬರು ಒಂದೊಂದು ಕನಸು ಇರ್ತಾವೆ. ಈಗ ನನಗೆ ನಿಮ್ಮಂದು ನಿಮ್ಮೆಲ್ಲದ್ರಿಗೆ ಗೊತ್ತಿರುವಂಗೆ ನನಗೆ ನೋವಾಗ್ಯದ. 15 ತಿಂಗಳು ಬಿಟ್ಟು ಕೊಡ್ತೆ ಅಂತ ಎಲ್ಲರೂ ಮಾತಾಡಲಿಲ್ಲ. ಹಂಗಾಗಬಾರ್ದು, ಯಾರಪ್ಪನ ಆಸ್ತಿ ಇಲ್ಲ ಅದು. ಯಾರ್ಯಾರು ಏನು ವರ್ಷ ಒಬ್ಬರು ರೋಟ್ರಿ ಹಾಕ್ತಾರೆ, ವರ್ಷ ಒಬ್ಬರು ಲಯನ್ಸ್ ಹಾಕ್ತಾರೆ, ಅವ್ರವ್ರ ಅಧಿಕಾರಿಗಳು ಏನೇನೋ ಒಂದು ಹೊಸ ಕಲ್ಪನೆಗಳು ಆಗ್ತಿರ್ತಾವೆ. ಹಂಗೆ ಎಲ್ಲರಿಗೂ ಅವಕಾಶ ಸಿಗಬೇಕು. ಆಮೇಲೆ ನನಗೆ ಸಿಕ್ಕ ಒಂದು ಅವಕಾಶಕ್ಕೆ ಎಲ್ಲ ಜಿಲ್ಲಾ ಘಟಕದವರು, ನಾನು ಘಟಾನುಘಟಿ ಇಳಿದ್ರು ಕೂಡ ಎಲ್ಲರೂ ಆಶೀರ್ವದಿಸಿದರು, ಸನ್ಮಾನ ಮಾಡಿದರು. ಅಂತೂ ಇಳಕಲ್ ಒಂದು ಮಂದಿ, ನೀವು ಹಗರ ಮಂದಿ ಅಲ್ಲ ಇಳಕಲ್ ಅವರು ಅಂಥೇಳಿ ಇಡೀ ಇಳಕಲ್ ನಗರದ ಹೆಸರು ಬಂತಲ್ಲಿ. ಹೋಗ್ಲಿಕ್ಕಂದ್ರೆ ಅದು ಅಲ್ಲಿ ಬೇರೆ ಆಟ ಐತೆ, ಬಾಗಲಕೋಟೆ ಆಟ ಬೇರೆ ಐತೆ, ಅನುಭವ ಆಗೈತೆ ನನಗೆ 3 ವರ್ಷ ಆತಲ್ಲಿ. ಅಲ್ಲಿ ಇವ್ರು ಬಂದು ಅದೇ ಲಾಕ್ ಮಾಡ್ಕೊಂಡು ಇದು ಇದು ಲೇಟ್ ಆಗಿತ್ತು ಅಂದ್ರೆ ಅದೇ ಕೆಲಸ ಮುಂದೆ ಹೋಗಿತ್ತು ಅವ್ರದು. ಅದಕ್ಕೆ ಒಂದು ಮಾತು ನಾನು ಯಾವಾಗಲೂ ವಯಸ್ಸಲ್ಲಿ ಬಂದ ಭಾಗ್ಯ ಅದು. ಅದಕ್ಕೆ ಒಂದು ವಿನಂತಿ ಏನಪ್ಪ, ಜಾಕಿರದಲ್ಲಿ ಒಂದು ಜಿಲ್ಲಾ ಮಟ್ಟ ಸಿಕ್ಕೈತಿ. ಇನ್ನು ಅವಧಿ ಇರೋದ್ರೊಳಗೆ ಸಿಸ್ಟಮೆಟಿಕ್ ಶಿಸ್ತು, ಮೊದಲು ಶಿಸ್ತು ಬೇಕು, ಟೈಮಿಗೆ ಮಹತ್ವ ಕೊಡಬೇಕು. ಅದನ್ನೆಲ್ಲ ನೀನು ತಾಲೂಕು ಮಟ್ಟದೊಳಗೆಲ್ಲ ಅಡ್ಡಾಡಿ ಎಲ್ಲ ಈ ಕೆಲವೊಂದು ಪತ್ರಕರ್ತರಿಗೆ ಕೆಲವೊಂದು ಸಮಸ್ಯೆಗಳಾದವು. ಯಾವ ಸಂಘಟನೆ ಇರಲಿ ಏನೇ ಇರಲಿ ಅದನ್ನು ಬೇಕಾಗಿಲ್ಲ. ಒಟ್ಟು ಯಾ ಪತ್ರಕರ್ತರಿಗೆ ಅಥವಾ ಸಂಪಾದಕರಿಗೆ ಕೆಲವೊಂದು ಸಮಸ್ಯೆಗಳದು, ಅವೆಲ್ಲ ಕರೆದು ಒಂದು ಮೀಟಿಂಗ್ ತೊಗೊಂಡು ಒಮ್ಮೆ ಮುಂದುವರೆಸ್ರಿ. ಯಾಕಂದ್ರೆ ನಿಮ್ಗೆ ವಿಜಯ ಮಾಂತಪ್ಪ ಮುತ್ತಜಿಕಾದ್ರೆ ಆಶೀರ್ವಾದ ಐತಿ. ಆಮೇಲೆ ಇನ್ನೊಂದು ಇದೇ ಬಂತು ಫೋನ್, ಹಂಗೆ ಇಲ್ಲಿ ಯಾರು ಜಿಲ್ಲಾ ಲೆವೆಲ್ ಆಗ್ಯಾರ ಅವತ್ತು ಬಾಗಲಕೋಟೆ ಮನೆ ಮಾಡ್ಬೇಕಂತ ಬಂತು ಅಂತ. ಅದು ಏನು ಮನೆ ಮನೆ ಅಂತ ಬಿಡಿಸ್ಬೇಕು ಅನ್ನೋದು ಸ್ವಲ್ಪ ನೀವೆಲ್ಲ.